ಇನ್ನು ಬಿಜೆಪಿಯತ್ತ ಎಲ್ ಆರ್ ಶಿವರಾಮೇಗೌಡರು ಕೂಡ ಮುಖ ಮಾಡಿದ್ದಾರೆ. ಎಲ್ ಆರ್ ಶಿವರಾಮೇಗೌಡರು ಮಾಜಿ ಸಂಸದರು, ಇದೀಗ ಬಿಜೆಪಿ ಸೇರ್ಪಡೆಯಾಗೋದ್ರ ಮುಖಾಂತರ ಬಿಜೆಪಿಗೆ ಮತ್ತೊಂದು ಬಲ ಕೊಟ್ಟಿದ್ದಾರೆ, ಅದೇ ಮಂಡ್ಯ ಜಿಲ್ಲೆಯಲ್ಲಿ. ಇನ್ ಮುಂದೆ ಮಂಡ್ಯದಲ್ಲಿ ಮತ್ತೊಂದು ಆಟ, ಇವರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆ ಭಾಗದಲ್ಲಿ ಸತತವಾಗಿ ಗೆಲುವುಗಳನ್ನು ಸಾಧಿಸಿಕೊಂಡು ಬರ್ತಾ ಇತ್ತು, ಆದರೆ ಬಿಜೆಪಿಗೆ ಸಾಧ್ಯವೇ ಇರಲಿಲ್ಲ. ಆದರೆ ಈಗ ಮೂರನೇ ಆಟ ಆರಂಭವಾಗುವ ಲಕ್ಷಣಗಳು ಗೋಚರವಾಗ್ತಿದೆ. ಬಿಜೆಪಿ ಸೇರ್ತೀನಿ ಅಂತ ಎಲ್ ಆರ್ ಶಿವರಾಮೇಗೌಡ ಘೋಷಣೆ ಮಾಡಿದ್ದಾರೆ. ನಾಗಮಂಗಲದ ಇಬ್ಬರು ಅಭ್ಯರ್ಥಿಗಳನ್ನು ಸೋಲಿಸುವ ಅವಕಾಶ ಇದೆ, ಆ ಅವಕಾಶ ಇರೋದು ನನ್ನೊಬ್ಬನಿಗೆ ಮಾತ್ರ. ಎರಡು ಮೂರು ದಿನಗಳಲ್ಲಿ ನಾನು ಬಿಜೆಪಿ ಸೇರ್ತೀನಿ, ಪಕ್ಷದ ಎಲ್ಲ ನಾಯಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಕಾಂಗ್ರೆಸ್ಸು ಜೆ ಡಿ ಎಸ್ ನಾಯಕರುಗಳು ಮುಟ್ಟನೊಳ್ಕೊಳ್ಬೇಕು, ಆ ರೀತಿಯಲ್ಲಿ ಮಂಡ್ಯದಲ್ಲಿ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ಮೂರನೇ ಆಟ ಶುರುವಾಗುತ್ತೆ ಅಂತ ಸೇರ್ಪಡೆಯ ಘೋಷಣೆಯ ನಂತರ ಮಾಧ್ಯಮಗಳಿಗೆ ಶಿವರಾಮೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಂಡ್ಯದಲ್ಲಿ 7ಕ್ಕೆ 7 ಸೀಟ್ ಗೆಲ್ಸೋದಕ್ಕೂ ನಾವು ಪಣ ತೊಡ್ತೀವಿ. ಮಂಡ್ಯದಲ್ಲಿ ನಮ್ಮ ಆಟ ಆರಂಭ ಆಗುತ್ತೆ. ಕುಮಾರಸ್ವಾಮಿ ಅವರ ವಿರುದ್ಧ ಎಲ್ ಆರ್ ಶಿವರಾಮೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಒಂದು ಶಕ್ತಿ ಬೇಕಾಗಿತ್ತು, ಒಂದು ರಾಷ್ಟ್ರೀಯ ಪಕ್ಷ. ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶಗಳು ಕಡಿಮೆ ಇತ್ತು. ಈಗ ಭಾರತೀಯ ಜನತಾ ಪಕ್ಷವನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕು ಅಂತ ಹೇಳಿ ದೇಶದ ಮುಖಂಡರುಗಳಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಏನು ಇಚ್ಛೆ ಪಟ್ಟಿದ್ದಾರೋ, ನಾನಿವತ್ತು ಕಾಂಗ್ರೆಸ್ ಮತ್ತು ಜನತಾದಳಕ್ಕೆ ಇವತ್ತು ಒಂದು ವಿಚಾರನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೀವು ಮುಟ್ಟಿ ನೋಡ್ಕೋಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಇನ್ನು ಮುಂದೆ ನಿಮ್ಮಿಬ್ಬರದೇ ಆಟ ಇತ್ತು, ಮೂರನೇ ಆಟ ಭಾರತೀಯ ಜನತಾ ಪಕ್ಷದ ನಮಗೆ ಶುರುವಾಗ್ತದೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.